ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಿಮ್ ಸಾಗಟ್ ನೀವು ಸಾಗರ್ ಸ್ಟೋರೀಸ್ ಮಗ ಶುಭೋದಯ ಎಲ್ಲಾರ್ಗು ನಿನ್ನೆ ರಾತ್ರಿ ಒಂದು ಬಿಗ್ ಅನೌನ್ಸ್ಮೆಂಟ್ ಅಂತೂ ಆಗುತ್ತೆ ಚೇರ್ಮನ್ ಗಿರಿನ ತಗೊತಾ ಇದ್ದಂಗೆ ಅಜಿತ್ ತಗರ್ಕರ್ ಅವರು ಟಕಾರ ನಾಗ ಆಗಿಲ್ಲ ಅವಾಗ್ನ ಅನೌನ್ಸ್ಮೆಂಟ್ ಮಾಡ್ಸೇ ಬಿಟ್ಟಿದ್ದಾರೆ ತಗೊಳ್ಳಿ ಮಗ ಟಿ ಟ್ವೆಂಟಿ ಸ್ಕ್ವಾಡ್ ಅಂತ ಸೊ ಟಿ ಟ್ವೆಂಟಿ ಸ್ಕ್ವಾಡ್ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ವೆಸ್ಟ್ ಇಂಡೀಸ್ ವಿರುದ್ಧ ಯಾವ ತರ ಇದೆ ಅಂತ ಸೊ ಇದ್ರಲ್ಲಿ ಸ್ವಲ್ಪ ಅಲ್ಟ್ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಅಲ್ಟ್ ಆಗುತ್ತೆ ಈ ಪ್ಲೇಯರ್ ಸೆಲೆಕ್ಟ್ ಆಗ್ಬೇಕಾಯ್ತು ಆ ಪ್ಲೇಯರ್ ಸೆಲೆಕ್ಟ್ ಆಗ್ಬೇಕಾಯಿತು ಅಂತ ನಮ್ಗೆ ಹೆವಿ ಹೆವಿ ಕನ್ಸ್ಗಳು ಇತ್ತು ಹೊಸ ಮುಖಗಳನ್ನ ನೋಡ್ತೀವಿ ಅಂತ ಅಂದ್ಕೊಂಡಿದ್ವಿ ಹೊಸಾಮಗ್ರಗಳು ಬಂದಿದ್ದಾವೆ ಇಲ್ಲ ಅಂತಲ್ಲ ಅಭಯಸ್ತೀವಿ ಗೊತ್ತೇ ಅದನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವ್ರಿಗೆ ರೆಸ್ಟ್ ಅಂತೂ ಕೊಡ್ತಾರೆ ಅಂತ ಮುಂಚೆ ಹೇಳಿದ್ದೆ ಆ ಥರ ಕೊಟ್ಟಿದ್ದಾರಸ ಐ ಕ್ಯಾಲೆಂಡರ್ ಇಯರಲ್ಲಿ ಅವ್ರು ಟಿ ಟ್ವೆಂಟಿನ ಆಡೋದೇ ಇಲ್ಲ ಅಂತಲೇ ಅವ್ರೆ ಅಫಿಷಿಯಲ್ಲಾಗಿ ಹೇಳಿದ್ರು ಒಳಗಡೆನೆ ಹೇಳ್ಕೊಂಡಿದ್ದಾರೆ ಬಟ್ ನಮಗೆ ಅದು ಈಚೆಗಡೆ ಹೇಳಿ ಗೊತ್ತಿಲ್ಲ ಅಷ್ಟೇನೇ ಸೊ ಅದೇ ವರ್ಲ್ಡ್ ಕಪ್ ಆಗೋವ್ರೂ ಅವರು ಟಿ ಟ್ವೆಂಟೀಸಲ್ಲಿ ಪಾಲ್ಗೊಳ್ಳೋದಿಲ್ಲ ಬರೀ ಲಾಂಗ ಫಾರ್ಮೆಟ್ ಓಡಿ ಮತ್ತು ಟೆಸ್ಟ್ ಫಾರ್ಮೇಟಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಡ್ರಾಪ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ರೆಸ್ಟ್ ಅಂತ ಕನ್ಸಿಡರ್ ಮಾಡ್ಬೋದು ಅವರಿಬ್ರು ಕೂಡ ಸೊ ಓಕೆ ನೋಡ್ತಿರ್ಬೋದು ಇಶಾನ್ ಕಿಶಾನ್ ವಿಕೆಟ್ ಕೀಪರ್ ಶುಭಮನ್ ಗಿಲ್ ಯಶಸ್ವಿ ಜಯಸ್ವಾಲ್ ಅವರು ಬಂದಿದ್ದಾರೆ ಟಿ ಟ್ವೆಂಟಿ ಸ್ಕ್ವಾಡ್ಗೆ ಸೊ ಅವರು ಡೆಬ್ಯೂ ಮಾಡ್ತಾರೋ ಮಾಡಿದ್ವೋ ಕಾದು ನೋಡಬೇಕು ತಿಲಕ್ ವರ್ಮಾ ಅವರು ಕೂಡ ಬಂದಿದ್ದಾರೆ ಸೊ ಇವರು ಕೂಡ ಡೆಬ್ಯೂ ಮಾಡ್ತಾರೋ ಮಾಡೋದಿಲ್ಲೋ ಒಟ್ಟಲ್ಲಿ ಆಪರ್ಚುನಿಟಿ ಅಂತೂ ಕೊಟ್ಟಿದ್ದಾರೆ ಹೊಸ ಪ್ಲೇಯರ್ಸ್ಗೆ ಜಯಸ್ವಾಲ್ ಮತ್ತು ತಿಲಕ್ ವರ್ಮಾ ಅವರಿಗೆ ಸೊ ಇದಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳಬೇಕು ಹೊಸ ಹೊಸ ಪ್ಲೇಸ್ಗಳಿಗೆ ಆಪರ್ಚುನಿಟಿ ಕೊಟ್ಟಿರೋದು ಸೂರ್ಯಕುಮಾರ್ ಯಾದವ್ ವೈಸ್ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರೆ ಅವರು ಅಭ್ಯಸ್ಥೆ ಒಂದು ಫಾರ್ಮೆಲ್ಲೇ ಹೆವಿ ಇಂಪ್ಯಾಕ್ಟ್ ಬೀರಿರೋದು ಅದಕ್ಕೋಸ್ಕರ ಅವರು ಈ ಫಾರ್ಮೆಟ್ಲಿ ಇರಲೇಬೇಕು ಸಂಜು ಸ್ಯಾಮ್ಸನ್ ಅವರು ಬರ್ತಾರೆ ಅಂತ ರಿಪೋರ್ಟ್ಸ್ ಅಂತೂ ಹೇಳ್ತಾಯಿತ್ತು ಅವರು ಬಂದಿದ್ದಾರೆ ಇವಾಗ ಆ್ಯಡ್ ಆನ್ ಆಗಿದ್ದಾರೆ ಸೊ ಸಂಜು ಸ್ಯಾಮ್ಸನ್ ಹಾಕೊಬೇಕಾಗಿತ್ತ ಟಿ ಟ್ವೆಂಟಿಗೆ ಅಂತ ಇನ್ನೊಂದು ಸ್ವಲ್ಪ ಕ್ವೆಶನ್ಸ್ಗಳಂತೂ ಬಂದೇ ಬರ್ತವೆ ಯಾಕೆಂದರೆ ಆಮೇಲೆ ಹೇಳ್ತೀನಿ ಡಿಸ್ಕಸ್ ಮಾಡೋಣ ಹಾರ್ದಿಕ್ ಪಾಂಡೆ ಅವರ ಕ್ಯಾಪ್ಟನ್ಸಿ ಅಭ್ಯಸಿ ನಡೀತಿದ್ದು ಅಕ್ಷರ್ ಪಟೇಲ್ ಇದ್ದಾರೆ ಯಜುವಿಂದ ಚಹಾಲ್ ಕುಲ್ದೀಪ್ ಯಾದವ್ ರವಿ ಬಿಷ್ನೋಯ್ ಅಕ್ ಸಾರಿ ಹರ್ದೀಪ್ ಸಿಂಗು ಉಮ್ರಾನ್ ಮಾಲಿಕು ಆವೇಶ್ ಖಾನ್ ಮುಖೇಶ್ ಕುಮಾರ್ ಕಂಪ್ಲೀಟ್ಲಿ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಆಗಿದೆ ಈ ಬೌಲಿಂಗ್ ಲೈನ್ ಅಪ್ ಅಂತ ಹೇಳ್ಬೋದು ಹೌದು ನೀವು ಹೇಳ್ಬೋದು ಏನು ಗುರು ಕುಲ್ದೀಪ್ ಯಾದವ್ ಮತ್ತು ಯು ಜಿ ಯಂಗ್ ಯಂಗ್ಸ್ಟಾರ್ಗಳು ಗುರು ಅಂತ ಕೇಳಿದ್ರೆ ಸ್ವಲ್ಪ ಇರ್ತಾರೆ ಇವಾಗ ಹಾರ್ದಿಕ್ ಪಾಂಡೆ ತಮ್ಮ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಕ್ಷರ್ ಪಟೇಲ್ ಇರಲ್ಲ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಈ ಕಡೆ ನೋಡ್ತಿರ್ಬೋದು ಈ ಕಡೆ ಲಿಸ್ಟ್ ಒಂಥರ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋವಂಥವ್ರು ಅಂದರೆ ಇವಾಗ ಒಂದು ಸ್ವಲ್ಪ ಯಂಗ್ಸ್ಟರ್ಗಳು ಅಂತ ಹೇಳ್ಬೇಕು ರವಿ ಬಿಸ್ನಾಯಿ ಉಮ್ರಾನ್ ಮಾರಿ ಕಾವೇಶ್ ಖಾನ್ ಮುಖೇಶ್ ಕುಮಾರ್ ಜೊತೆಗೆ ಅಶ್ರೀಪ್ ಸಿಂಗ್ ಆಗಿರ್ಬೋದು ಸೊ ಅದರ ಕಂಪ್ಲೀಟ್ಲಿ ಸ್ಕ್ವಾಡ್ ನೋಡ್ತವ್ರೆ ಹೆಂಗಂಡ್ ಹೆಂಗಂಡ್ ಎನರ್ಜೆಟಿಕ್ ಸ್ಕ್ವಾಡ್ ಥರನೇ ಕಾಣಿಸ್ತಾ ಇದೆ ಎಕ್ಸ್ಪೀರಿಯೆನ್ಸ್ ಪ್ಲೇಸ್ಗಳು ಕೂಡ ಸ್ವಲ್ಪ ಜನ ಇದ್ದಾರೆ ಇಲ್ಲೇನಮ್ಮ ಅಂತ ಅಂದರೆ ನಾವು ಸಿಕ್ಕಾಪಟ್ಟೆ ಹೈಪು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ರಿಂಕು ಸಿಂಗ್ ಸೆಲೆಕ್ಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ ರಿಂಕು ಸಿಂಗ್ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ರೀಸನ್ ಏನು ಅಂತ ಗೊತ್ತಿಲ್ಲ ನಮಗೆ ಏನು ರಿಂಕು ರೀಂಕುಸಿಂಗ್ ಸೆಲೆಕ್ಟ್ ಮಾಡಿಲ್ಲ ಅಂತ ಇಲ್ಲಿ ಹಂಗ ಹೋಯ್ತು ಅಂದ್ರೆ ಡೌನ್ ದ ಆರ್ಡರ್ ಒಂದು ಫೋರ್ ಫೈ ಫೋರ್ ಅಲ್ ಸೂರ್ಯಕುಮಾರ್ ಅದೋ ಆಡ್ಬೋದು ಒಂದು ಫೈ ಫಿಫ್ತ್ ಸ್ಲಾಟ್ ಒಂಥರ ಹೆವಿ ಇಂಪ್ಯಾಕ್ಟ್ ಮಾಡೋ ರಿಂಕು ಸಿಂಗ್ ಥರ ಇಂಪ್ಯಾಕ್ಟ್ ಮಾಡುವಂಥ ಪ್ಲೇಯರ್ ಎಲ್ಲೂ ಕಾಣಿಸ್ತಾ ಇಲ್ಲ ಸಂಜು ಸ್ಯಾಮ್ಸನ್ ಮಾಡ್ಬೋದು ಗುರು ಅಂತ ಹೇಳ್ಬೋದು ಬಟ್ ರಿಂಕು ಸಿಂಗ್ ಯಾವ ಥರ ಇಂಪ್ಯಾಕ್ಟ್ ಮಾಡಿದರೆ ಕಳೆದ ಎರಡು ಐ ಪಿ ಎಲ್ ಸೀಸನ್ಗಳಲ್ಲಿ ಅನ್ಬಿಲಿವೆಬಲ್ ಮ್ಯಾಚಸ್ಗಳನ್ನೆಲ್ಲ ಗೆಲ್ಸ್ಕೊಂಡು ಕೊಟ್ಟಿದ್ರಲ್ಲ ಸೊ ಆ ಥರ ಇಂಪ್ಯಾಕ್ಟ್ ಅಂತೂ ಇಲ್ಲಿ ಯಾರೂ ಸಹ ಮಾಡಿಲ್ಲ ಅಪಾರ್ಟ್ ಫ್ರಮ್ ಸೂರ್ಯಕುಮಾರ್ ಯಾದವ್ ಸೊ ಇವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡಿತ್ತು ಅಂದರೆ ಚೆನ್ನಾಗಿರೋದು ಅಂತ ಒಬ್ಬ ಎಲ್ಲರೂ ಅನ್ಕೊತೀರಾ ನನಗೂ ಕೂಡ ಅವ್ರು ಇನ್ಕ್ಲೂಡ್ ಆಗಬೇಕಾಗಿತ್ತು ಯಾರನ್ನ ಕಿತಾಕ್ಬೇಕು ಅಂತ ನಾನು ಇಲ್ಲಿ ಮಾತಾಡೋದಿಲ್ಲ ಹೋಟೆಲ್ ಇನ್ಕ್ಲೂಡ್ ಆಗಬೇಕಾಗಿತ್ತು ಅನ್ನೋದೇ ಮಾತಾಡೋದು ಯಾಕೆಂದರೆ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗಿತ್ತು ಇವ್ರು ಟಿ ಟ್ವೆಂಟಿ ಅಂತ ಸೆಲೆಕ್ಟ್ ಆಗೇ ಆಗ್ತದೆ ನಾವೇನು ಓಡಿಯಾಗಿ ಕೇಳ್ತಿಲ್ಲ ಟೆಸ್ಟಿಗೆ ಕೇಳ್ತಾ ಇಲ್ಲ ಅವ್ರು ಟಿ ಟ್ವೆಂಟಿ ಸ್ವಾಡ್ಗೆ ವೆಸ್ಟ್ ಇಂಡೀಸ್ ಮೇಲೆ ಇರಬೇಕಾಗಿತ್ತು ಅಂತ ಕೇಳ್ತೀವಿ ಅಷ್ಟನ್ನು ಇನ್ನೂ ಒಂದು ಸ್ವಲ್ಪ ರಿಮರ್ಸ್ ನಡೀತಿದ್ದೆ ಯಾವುದೇ ಜಿತೇಶ್ ಶರ್ಮಾನ ಸೆಲೆಕ್ಟ್ ಮಾಡ್ಬೋದು ಅಂತ ವಿಕೆಟ್ ಕೀಪರ್ ಬ್ಯಾಟ್ರಾಗಿ ಸಂಜು ಸ್ಯಾಮ್ಸನ್ ಅವರ ಪರವಾಗಿ ಇವಾಗ ಸೆಲೆಕ್ಟ್ ಆಗಿದ್ದಲ್ಲ ಜಿತೇಶ್ ಶರ್ಮ ಅವರು ಬರ್ಬೋದು ಫುಲ್ ಕಂಪ್ಲೀಟ್ಲಿ ಹೆಂಗ್ ಎನರ್ಜೆಟಿಕ್ ಎನರ್ಜೆಟಿಕ್ ಸ್ಕ್ವಾಡ್ ಇರುತ್ತೆ ಅವಾಗ ಅಂತೆಲ್ಲ ರಿಪೋರ್ಟ್ಸ್ಗಳು ಹೇಳ್ತಾ ಇತ್ತು ಸೊ ಜಿತೇಶ್ ಶರ್ಮಾ ಕೂಡ ಇವಾಗ ಇಲ್ಲಿ ಇಗ್ನೋರ್ ಆಗಿದ್ದಾರೆ ಸೈನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಅವ್ರ ರಾಕೆಂತ್ ಹಾಕಬೇಕಿತ್ತು ಇವ್ರ ರಾಕಿದ್ ಹಾಕಬೇಕಾಗಿತ್ತು ಅಂತ ಹೇಳೋದ್ಕಿಂತ ಸೊ ಆಪರ್ಚುನಿಟಿ ಅಂತ ಸಿಕ್ಕಿದೆ ಇವಾಗ ಜಯಸ್ಪಾಲಿಗೆ ಸಿಕ್ಕಿದೆ ಜಲ ಜಯಸ್ಪಾಲ್ ಸಖತ್ ಪರ್ಫಾರ್ಮೆನ್ಸ್ ಇ ಐ ಪಿ ಎಲ್ ಕೂಡಿದರೆ ತಿಲಕ್ ವರ್ಮಾ ಅವರು ಕೂಡ ಒಂದು ರೇಂಜಿಗೆ ಆಡಿದ್ರು ಬಟ್ ಆದರೂ ಕೂಡ ರಿಂಕು ಸಿಂಗ್ ಅಷ್ಟೆಲ್ಲ ಆಡಿಲ್ಲ ಅಂತ ನನಗೇನು ಅನಿಸುತ್ತೆ ಬಟ್ ಇವರು ಕನ್ಸಿಸ್ಟೆಂಟಾಗಿ ಆಡಿದರೆ ರಿಂಕು ಸಿಂಗ್ ಅವರು ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ನಾಗ ಕೊಟ್ಟಿದ್ದಾರೆ ಸೊ ಗೊತ್ತಿಲ್ಲ ಇವರಿಗೆ ಇಲ್ಲಿ ಮುಖ್ಯ ಆಯ್ತಾ ಅಥವಾ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸು ಮುಖ್ಯ ಆಯ್ತಾ ಅಂತ ಒಟ್ನಲ್ಲಿ ನಂಗಂತೂ ಸಿಕ್ಕಾಪಟ್ಟೆ ಒಂಥರ ಎಲ್ಲೋ ಒಂಥರ ಬೋಲಲ್ಲಿ ಹರ್ಟ್ ಫೀಲ್ ಆಗ್ತಾಯಿದೆ ರಿಂಕು ಸಿಂಗ್ ಅವ್ರನ್ನ ಸೆಲೆಕ್ಟ್ ಮಾಡಿರೋಲ್ಲ ಈ ಥರ ಮ್ಯಾಚ್ ವಿನರನ್ನ ಸೆಲೆಕ್ಟ್ ಮಾಡಿರಲಿಲ್ಲ ಅದು ಒಂದು ಮ್ಯಾಚ್ ಅಲ್ಲಿರೋ ಗೆಲ್ಸ್ಕೊಂಡು ಬಿಟ್ಟಿರ್ತರು ರಿಂಕು ಸಿಂಗ್ ಅದು ಲಾಸ್ಟ್ ಸೀಸನ್ ಕೂಡ ಸಖತ್ ಪರ್ಫಾರ್ಮೆನ್ಸ್ನಾಗೆ ಕೊಟ್ಟಿದ್ದಾರೆ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ನಾಗ ಕೊಟ್ಟಿದ್ದಾರೆ ಈ ಸೀಸನ್ ಕೂಡ ಅನ್ಬೆಲಿವೆಬಲ್ ಐದು ಸಿಕ್ಸ್ ತಗ ಓಡಿದ್ದಾರೆ ಸೊ ಇನ್ನೇನು ಕೊಡಬೇಕು ಇನ್ನೇನು ಪ್ರೂವ್ ಮಾಡ್ಕೊಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಹೋಟ್ನಲ್ಲಿ ಅಜಿತ್ ಅಗರ್ಕರ್ ಅವರ ಹೊಸ ಏನು ಹೇಳ್ತೀರಾ ಹೊಸ ಚೇರ್ಮೆನ್ ಗಿರಿ ಈ ಥರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಏನೋ ಕನ್ವಿನ್ಸ್ ಆಗಿಲ್ಲ ಅಂತ ನನಗೇನೋ ಅನ್ನಿಸ್ತಾ ಇದೆ ನಿಮಗೂ ಕೂಡ ಕನ್ವಿನ್ಸ್ ರಿಂಕು ಸಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳದೆ ಇದ್ದಿದ್ದರಿಂದ ಸೊ ರೀಸನ್ ಕೊಡಬೇಕಷ್ಟೇ ಇವ್ರು ಕೊಟ್ಟಿಲ್ಲ ರೀಸನ್ ಏನು ರಿಂಕು ಸಿಂಗ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ಇಲ್ಲಿ ಹೊಸ 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 ಮೊಗಗಳಿಗೆ ಆಪರ್ಚುನಿಟಿ ಒಬ್ಬಸಿ ಜಯಸ್ವಾಲ್ ಮತ್ತು ತಿಲಕರ್ಮಾ ಕೊಟ್ಟಿದ್ರಲ್ಲ ಸೊ ಇವ್ರನ್ನೇನು ಜಾಸ್ತಿ ಏನು ಕೇಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ನೋಡಿ ಇವರು ಇವರಿಗೆ ಕೊಟ್ಟಿದ್ದೀನಿ ನಾವು ಆಪರ್ಚುನಿಟಿನ ಅಂತ ಕೇಳ್ತಾರೆ ಬಟ್ ರಿಂಕು ಸಿಂಗ್ ಕೊಡಬೇಕಾಗಿತ್ತು ಅಂತ ನಾನು ಹೇಳ್ತೀನಿ ಹೆಸರಿನ ನಿಮ್ಮ ಅಭಿಪ್ರಾಯ ಏನು ಇಲ್ಲಿ ಯಾರಿಗೆ ಆಪರ್ಚುನಿಟಿ ಸಿಗಬೇಕಾಗಿತ್ತು ಜಿತೇಶ್ ಶರ್ಮಾ ಮತ್ತು ರಿಂಕು ಸಿಂಗು ಸೊ ಇವರಿಬ್ಬರಿಗೂ ಅಪರ್ಚುನಿಟಿ ಸಿಗಬೇಕಾಗಿತ್ತು ಅಥವಾ ರಿಂಕು ಸಿಂಗ್ ಸಿಗಲೇಬೇಕಾಗಿತ್ತು ಮಾ ಇವರು ಮೋಸ ಮಾಡಿದ್ದಾರೆ ರಿಂಕು ಸಿಂಗ್ ಅಂತ ಅನ್ನಿಸ್ತಿದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾ